ಬ್ರೇಕ್ ನಂತರ ಮತ್ತೆ ಬಂದರು ಅಧಿಕ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಸೊ ಅವ್ರ ಡಯಟ್ ಬಗ್ಗೆ ಮಾತಾಡ್ತಾ ಇದ್ದೆ ನಾನು, ಡಯಟ್ ಬಗ್ಗೆ ಸೀಕ್ರೆಟ್ ಏನೇನಿದೆ ಅಂತ. ನನ್ನ ಡಯಟ್ ಬಗ್ಗೆ ಕೇಳಿದ್ರೆ ನೀವು ಇಲ್ಲಿಂದ ಇದ್ದು ಓಡೋಗ್ತೀರಾ ಅಷ್ಟೇ. ದಿನಕ್ಕೆ 4-5 ದೊಡ್ಡ ಇಷ್ಟಿಷ್ಟು ದೊಡ್ಡ ಲೀನ್ ಚಾಕ್ಲೇಟ್ಗಳು ತಿಂತೀನಿ, ನೀವು ಯಾರು ಹೇಳಿದ್ರು ನಂಬಲ್ಲ. ನಮ್ಮ ಮೇಕಪ್ ಮ್ಯಾನ್ ಅಂತೂ ನನ್ನ ಹಿಂದೆನೇ ಓಡ್ ಬರ್ತಾ ಇರ್ತಾರೆ ನಾನು ಎಲ್ಲಿ ಚಾಕ್ಲೇಟ್ ತಿಂತೀನಿ ಅಂತ. ಅಷ್ಟು ಚಾಕ್ಲೇಟ್ಸ್ ತಿಂತೀನಿ. ಬಟ್ ಏನಾದ್ರು ಶೂಟಿಂಗ್ ಟೈಮಲ್ಲಿ ಮಗಳಿಗೆ ಏನಾದ್ರು ಕೊಡ್ತೀರಾ ಅಥವಾ ಮಗಳು ಚಾಕ್ಲೇಟು ನೀವೇ ತಿನ್ಬೇಕು? ಹೇಳೋಕ್ಕಾಗಲ್ಲ, ನಾನೇ ತಿಂತೀನಿ. ಯಾಕಂದ್ರೆ ಅವಳು ಎತ್ತಿಡ್ತಾ ಆ ಮಕ್ಳಿಗೆ ಅಷ್ಟು ಚಾಕ್ಲೇಟ್ ಕೊಟ್ಟರೆ ಒಳ್ಳೇದಲ್ವಲ್ಲ. ಸೊ ಅವಳದನ್ನು ಕದ್ದು ಕದ್ದು ನಾನೇ ತಿಂತಾ ಇರ್ತೀನಿ. ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ ನನಗೆ. ಮೊದಲಿಂದನು ಕೆಲವರು ಹೇಳ್ತಾರೆ ಚಾಕ್ಲೇಟ್ ತಿನ್ನೋದ್ರಿಂದ ಅನ್ಸುತ್ತೆ ಚೆನ್ನಾಗಿದ್ದೀರಾ ನೀವು ಅಂದ್ಬಿಟ್ಟು, ಬಟ್ ನನಗೆ ಗೊತ್ತಿಲ್ಲ. ಬಟ್ ಚಾಕ್ಲೇಟ್ ತಿನ್ನೋದ್ರಿಂದ ಐಸ್ ಕ್ರೀಮ್ ತಿನ್ನೋದ್ರಿಂದ ಎಲ್ಲ ದಪ್ಪ ಆಗ್ತಾರೆ ಅಂತ ಕೇಳಿದ್ದೀನಿ. ಗೊತ್ತಿಲ್ಲ, ನನಗೆ ಅದು ಸೆಟ್ಟಾಗೋಗ್ಬಿಟ್ಟಿದೆ. ಅಂದರೆ ಅದನ್ನು ತಿಂದು ಸುಮ್ಮನೆ ಕುತ್ಕೊಂಡ್ರೆ ಖಂಡಿತವಾಗ್ಲೂ ದಪ್ಪ ಆಗ್ತೀವಿ. ಅದನ್ನು ತಿಂದು ಎಕ್ಸಸೈಸ್ ಮಾಡಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಮ್ಯಾಟ್ರು ಇಲ್ಲಿದೆ ನೋಡಿ, ಯಾವ ರೀತಿ ಎಕ್ಸಸೈಸ್ ಮಾಡ್ತಾ ಇದ್ರಿ, ಹೇಗೆಲ್ಲ ಮಾಡ್ತಾ ಇದ್ರಿ ಡಯಟ್ಗೆ? ಅಂದರೆ ನನಗೆ ಅದೇ, ನಾನು ಡಯಟ್ ನಾನು ಮಾಡಲ್ಲ, ನಾನು ಮಾಡೋದು ಎಕ್ಸಸೈಸ್ ಮಾಡ್ತೀನಿ. ಅಂದರೆ ಡ್ಯಾನ್ಸ್ ಮಾಡ್ತೀನಿ, ಸಾಂಗ್ ಪ್ಲೇ ಮಾಡ್ಕೋತೀನಿ. ನನಗೆ 1 hour 2 hours ನನಗೆ ಎಷ್ಟು ಆಗುತ್ತೆ, ಸುಸ್ತಿಯಲ್ಲಿವರೆಗೂ ಆಗುತ್ತೆ ಅಷ್ಟೊತ್ತು ನಾನು ಫುಲ್ ಕುಣಿತಾ ಇರ್ತೀನಿ. ಓಕೆ, ಮ್ಯೂಸಿಕ್ ಆನ್ ಮಾಡಿ ಅಷ್ಟೇ ನನ್ನ ಕೆಲಸ. ನಾನು ವರ್ಕೌಟ್ ಅನ್ನೋದು ನನಗೆ ಗೊತ್ತಿರೋದು ಅದೇ ಎಕ್ಸಸೈಸ್. ಅದೇ ಎಕ್ಸಸೈಸ್ ಕಂಟಿನ್ಯೂಸ್ ಆಗಿ ಕುಣಿತೀರಾ 1 hour 2 hours? ಇನ್ನೂ ಜಾಸ್ತಿನೇ ಆಗುತ್ತೆ. ಒಂದೊಂದು ಸಲ ಸುಸ್ತು ಅಂತ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಕುಣಿತೀನಿ ನಾನು. ಒಂದೊಂದು ಸಲ ಬೆಳಿಗ್ಗೆಯಿಂದ ಮಧ್ಯಾಹ್ನದೊಳಗೆ ಕುಣಿತಾನೆ ಇರ್ತೀನಿ. ಓಕೆ, ಆ ಥರ ನನ್ನ ಕತೆ. ಯಾವ ಸಾಂಗ್ ಹಾಕಿದ್ರೆ ಜಾಸ್ತಿ ಕುಣಿಬೇಕು ಅಂತ ನಿಮಗೆ ರೆಸ್ಟ್ಲೆಸ್ ಆಗಿ ಪರ್ಟಿಕ್ಯುಲರ್ ಆಗಿ ಏನಾದ್ರು ಇದೆಯಾ? ನಾನು ಮಾಧುರಿ ದೀಕ್ಷಿತ್ ಅವ್ರದ್ದು ಜಾಸ್ತಿ, ಮತ್ತು ಐಶ್ವರ್ಯ ರಾಯ್ ಅವ್ರದ್ದು, ಅಂಥ ಸಾಂಗ್ಸನ್ನ ನಾನು ತುಂಬ ಇಷ್ಟಪಡ್ತೀನಿ. ಕೊರಿಯೋಗ್ರಾಫರೇ ಬೇಡ ನೀವಾಗೆ? ಹಾಂ, ಅಂದರೆ ಟಿ ವಿ ನೋಡಿಕೊಂಡು ಸಿ ಡಿ ಹಾಕೋತೀನಿ, ಟಿ ವಿ ನೋಡ್ಕೊಂಡು ಅವ್ರು ಹೆಂಗೆ ಮಾಡ್ತಾರೆ ಅದೇ ರೀತಿ ನಾನು ಮಾಡ್ತಾ ಇರ್ತೀನಿ. ಸೊ ಅದು ಬಿಟ್ಟು ಫುಡ್ಡಲ್ಲಿ ಯಾವುದೇ ರೀತಿ ಅಂದರೆ ಪರ್ಟಿಕ್ಯುಲರ್ ಆಗಿ ಹೀಗೆ ತೊಗೊಳ್ಬೇಕು ಫುಡ್ಡು, ಇಷ್ಟೊತ್ತಿಗೆ ತೊಗೊಳ್ಬೇಕು ಅಥವಾ ರೈಸ್ ಐಟಮ್ನ ಕಟ್ ಆಫ್ ಮಾಡಬೇಕು? ಸೊ ಆ ಥರ ಒಂದು ಏನು ಡಯಟ್? ನಾನು ಟಿಫನ್ ಕೂಡ ಬ್ರೇಕ್ಫಾಸ್ಟ್ ಊಟ ಎಲ್ಲ ಕರೆಕ್ಟಾಗಿ ಮಾಡ್ತೀನಿ ನಾನು. ಅಂದರೆ ಸ್ವಲ್ಪ ಸ್ವಲ್ಪ ನಾನು ಅತಿಯಾಗಿ ಜಾಸ್ತಿ ಒಂದೇ ಸಲ ತಿನ್ನೋದು ಆ ಥರ ನನಗೆ ಗೊತ್ತಿಲ್ಲ. ಸ್ವಲ್ಪ ಸ್ವಲ್ಪ ಒಂದು 9 hours ಒಂದು ಇಷ್ಟು ತಿಂದರೆ, ಒಂದು 11 hours ಒಂದು ಇಷ್ಟು, ಸ್ವಲ್ಪ ಸ್ವಲ್ಪ ಆ ಥರ ತಗೋತೀನಿ. ಎಷ್ಟು ಬೇಕಷ್ಟು ಲಿಮಿಟ್, ಎಷ್ಟು ಬೇಕಷ್ಟು. ಇನ್ನೊಂದು ಏನಂದರೆ, ಡ್ಯಾನ್ಸ್ ಮಾಡಿದ್ರೆ ನಿಮಗೆ ಊಟ ತಿನ್ನೋಕ್ಕಾಗಲ್ಲ, ಬರೀ ಚಾಕ್ಲೇಟೇ ತಿಂತಾ ಇರ್ತೀನಿ, ಆ ಥರ ಆಗುತ್ತೆ. ಊಟ ಸ್ವಲ್ಪ ಕಡಿಮೆನೆ, ನಾನು ರೈಸ್ ಎಲ್ಲ ನಾನು ಅಷ್ಟು ಇಷ್ಟಪಡಲ್ಲ. ಓಕೆ, ಯಾಕೆನ್ ಈ ಸಿನಿಮಾದಲ್ಲಿ ಸಾಂಗ್ಸ್ ಅಂದರೆ ನೀವು ರೆಸ್ಟ್ಲೆಸ್ ಆಗಿ ಸಾಂಗ್ ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ. ಗೋವಾ ಸಾಂಗ್ ಬಗ್ಗೆ ಮಾತಾಡಬೇಕು ಅಂದರೆ, ಗೋವಾ ಸಾಂಗ್ ಬಿಡಿ, ನಾನು ಮಾಡುವಾಗ ನಿಮ್ಮ ಆಸೆ ಪೂರೈಸ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತಲ್ಲ. ಅಲ್ಲ, ಅದಕ್ಕಿಂತನೂ ಹೆಚ್ಚಾಗಿ ಏನಾಯಿತು ಅಂದರೆ, ನನಗೆ ಅದರಲ್ಲಿ ಫಸ್ಟ್ ಹೋಗುವಾಗ ನಾನು ನಿಜಕ್ಕೂ ಟೆನ್ಷನ್ ಆಯಿತು. ಅಯ್ಯೋ, ಇಷ್ಟು ನಾನು ಅಂದರೆ ಇಲ್ಲಿ ನಾವು ಮನೇಲಿ ಡ್ಯಾನ್ಸ್ ಮಾಡೋದು ಬೇರೆ, ಹೊರಗಡೆ ಬಂದು ಜನರ ಮುಂದೆ ಮಾಡೋದು ಬೇರೆ ಆಗುತ್ತೆ. ಅಯ್ಯೋ, ಆ ಸಾಂಗ್ಗೆ ಇಮ್ರಾನ್ ಮಾಸ್ಟರ್ ಬೇರೆ, ಅವ್ರು ಗೊತ್ತಲ್ಲ ನಿಮಗೆ, ಅವ್ರದ್ದು ಕಟ್ಟಿಂಗ್ಸ್ ಜಾಸ್ತಿ ಇರುತ್ತೆ ಅವ್ರ ಸ್ಟೆಪ್ಸಲ್ಲಿ. ಸೊ ಏನು ಮಾಡ್ತೀನೋ ಏನು ಮಾಡ್ತೀನೋ ಅನ್ಕೋತಾ ಇದ್ದೆ. ಸೊ ಗೋವಾದಲ್ಲಿ ಎಷ್ಟು ದಿನ ಮಾಡಿರೋ ಸಾಂಗ್ ಶೂಟ್ ಅದು? ಗೋವಾದಲ್ಲಿ ಒಂದು ಸಾಂಗ್ ಮಾಡಿದ್ದೀರ? ಸೊ ಆ ಸಾಂಗ್ ಬಗ್ಗೆ, ಮೇಕಿಂಗ್ ಬಗ್ಗೆ. ಅಬ್ಬಾ, ಅದಂತೂ ತುಂಬ ಬಿಸಿಲು ಆ ಪ್ಲೇಸಲ್ಲಿ. ಅಲ್ಲಿ ಹೋಗುವಾಗ ಎಷ್ಟು ಕಲರ್ ಇದ್ವೋ ಬರುವಾಗ ಅಷ್ಟೇ ಫುಲ್ ಟ್ಯಾನ್ ಆಗೋಗ್ಬಿಟ್ಟಿತ್ತು. ಅದರಲ್ಲಿ ನನಗೆ ಅಷ್ಟು ಮೂಮೆಂಟ್ಸ್ ಏನು ಇರಲಿಲ್ಲ. ನಾನು ಗೋವಾ ಸಾಂಗಲ್ಲಿ ನನಗಿತ್ತು, ಹೈದರಾಬಾದ್ ಸಾಂಗಲ್ಲಿ ಹೀರೋ ಆದಿತ್ಯ ಅವ್ರಿಗಿತ್ತು. ಸೊ ಅದು ಚೆನ್ನಾಗಿ ಬಂದೆ. ಅದಂದರೆ ನಮ್ಮ ಅರ್ಜುನ್ ಜನ್ಯ ಅವರು ನಾನು ಅಂದ್ಕೊಂಡಿರಲಿಲ್ಲ ಅಂತ ಹಾಡು ಕೊಡ್ತಾರೆ ಅಂತ. ಸುಮ್ಮನೆ ನೀ ನಿಂತ್ಕ ಓ ಮೇರಿ ಪ್ಯಾರಿ ರಾಧಿಕ, ಆ ಥರ ಬರುತ್ತೆ. ಅರ್ಜುನ್ ಜನ್ಯವ್ರು ಪಾಪ ತುಂಬ ಒಂದು ಸಾಫ್ಟ್ ಅಂದರೆ ಮೃದು ಸ್ವಭಾವದಂಥವ್ರು. ನಾವು ಏನೇ ಕೇಳಿದ್ರು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಹಾಂ, ಓಕೆ 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 ಮೇಡಮ್ ಜಿ, ಓಕೆ ಮೇಡಮ್. ತುಂಬ ಒಂದು ಅವ್ರನ್ನ ನೋಡಿದ್ರೇ ಒಂಥರ ತುಂಬ ಖುಷಿಯಾಗುತ್ತೆ. ಅವರು ಫಸ್ಟ್ ನಾವು ಅಂದ್ಕೊಂಡಿರಲಿಲ್ಲ ಆ ಸಾಂಗ್ ಮಾಡೋದು ಅಂತ. ಆಮೇಲೆ ಸಡನ್ನಾಗಿ ನನಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಒಂದು ಲಿರಿಕ್ಸ್ ಬರೆಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಇದು, ನಿಮ್ಮ ಹೆಸ್ರ ಮೇಲೆ ಮಾಡ್ತಾ ಇದ್ದೀನಿ ಅಂತ ಕೇಳಿದ ತಕ್ಷಣ ಫುಲ್ ಖುಷಿಯಾಗೋಯಿತು. ಯಾಕಂದರೆ ಜನರಿಗೆ ಇಂಥ ವರ್ಡ್ಗಳೆಲ್ಲ ಬೇಗ ಕ್ಯಾಚ್ ಮಾಡ್ಕೋತಾರೆ. ಹೌದು, ಅದಕ್ಕೆ ನಾನು ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಹೈದರಾಬಾದಲ್ಲಿ ನಾವು ಅದನ್ನು ಶೂಟ್ ಮಾಡಿದ್ವಿ. ಮುರಳಿ ಕೋರಿಯೋಗ್ರಾಫ್ ಮಾಡಿದ್ರು ಆ ಹಾಡಿಗೆ. ಸೊ ಮುಂಚೆ ಯಾವ ಥರ ಹಾಡು ಹೇಳೋ ಅಭ್ಯಾಸ, ಸಿಂಗಿಂಗ್ ಎಲ್ಲ ಇತ್ತ ನಿಮಗೆ? ತುಂಬ ಕೆಟ್ಟದಾಗಿರುತ್ತೆ ನಾನು ಹಾಡು ಹೇಳಿದ್ರೆ. ತುಂಬ ಚೆನ್ನಾಗಿ ಹಾಡಿದ್ರಿ ನೀವು, ಅದಕ್ಕೆ ನನಗೆ ಇನ್ನೊಂದ್ಸಲ ಕೇಳಬೇಕು ಕೇಳಿಸ್ಬೇಕು ಅನಿಸ್ತಾ ಇದೆ. ನಾನೇನು ಗೊತ್ತಾ, ಡ್ಯಾನ್ಸ್ ಮಾಡು ಅಂದರೆ ನೀವು ಎಷ್ಟು ಜನದ ಮುಂದೆ ಬೇಕಾದರೂ ಹೇಳಿ ನಾನು ಡ್ಯಾನ್ಸ್ ಮಾಡ್ತೀನಿ, ಆ್ಯಕ್ಟಿಂಗ್ ಕೂಡ ಮಾಡ್ತೀನಿ. ಹಾಡು ಹಾಡು ಅಂದರೆ ನಾನು ತುಂಬ ಹಿಂದೆ, ನನಗಾಗಲ್ಲ. ಹೋಗ್ಲಿ, ಅದೊಂದು ಲೈನ್ ಏನು ಹೇಳಿದ್ರು ಅದೇ ಒಂದು ಲೈನ್ ಇನ್ನೊಂದ್ಸಲ ಹೇಳಿ. ಕಿವಿ ಮುಚ್ಕೊಳ್ಳಿ. ಓಕೆ, ಡನ್. ಅವ್ರ್ಯಾರು ವಾಲ್ಯೂಮ್ ಕಡಿಮೆ ಮಾಡಲ್ಲ, ವಾಲ್ಯೂಮ್ ಕಡಿಮೆ ಮಾಡಬೇಡಿ, ಹೇಳಿ. ಸುಮ್ಮನೆ ನೀ ನಿಂತ್ಕ ಓ ಮೇರಿ ಪ್ಯಾರಿ ರಾಧಿಕಾ,
ಇವಾಗ ಬರೀ ಹಾಡು ಮಾತಾಡ್ತಿತ್ತು, ಅವಾಗ ಹೇಳಿದಾಗ ವಿತ್ ಸ್ಟೆಪ್ಸ್ ಎಲ್ಲ ಇತ್ತು ಹೀಗೆ, ಅಲ್ಲೇ ಗೊತ್ತಾಗುತ್ತೆ ಡ್ಯಾನ್ಸ್ ಅಂದರೆ ಹೇಗೆ ಅಂತ. ಇದ್ರ ಜೊತೆ ಇನ್ನೊಂದು ಸಾಂಗ್ ಇದೆ ನಿಮ್ಮ ಇದರಲ್ಲಿ, ಪ್ರೀ ಪ್ಲಾನ್ ಮಾಡಿ ಶೂಟಿಂಗ್ ಸ್ಟಾರ್ಟ್ ಆಗಿಂತ ಮುಂಚೆನೇ ಶೂಟ್ ಮಾಡಿದ್ರಿ ನಿಮ್ಮ ಬರ್ಡೇಲಿ? ಹೌದು, ಇಲ್ಲ ನಾವು ಅದನ್ನ ಪ್ಲಾನ್ ಮಾಡಿರ್ಲಿಲ್ಲ, ಆ ಸಾಂಗ್ ಮಾಡೋ ಟೈಮಲ್ಲಿ ನನ್ನ ಬರ್ಡೇ ಬಂತಷ್ಟೇ. ಓ ಹಾಗೆ, ನಿಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡಿದಂಗೆ ಆಯಿತು. ಈಗ ಜೊತೆಗೆ ತಗೊಂಡು ಯಾವ ಸಿಚುಯೇಷನ್ ಯೂಸ್ ಮಾಡ್ಕೊಂಡಿರೋದು ಅದು ಸಿನಿಮಾದಲ್ಲಿನ ಬರ್ಡೇ ಸಿಚುಯೇಷನ್ಸ್ ಹೇಗೆ? ಇಲ್ಲ ಬರ್ಡೇ ಸಿಚುಯೇಷನ್ ಬರಲ್ಲ, ತಂದೆ ತಾಯಿದು ಷಷ್ಠಿ ಪೂರ್ತಿ ಸಮಾರಂಭ ಆ ಥರ ಮಾಡುವಂಥ ಒಂದು ಸಿಚುವೇಶನ್ ಅದು. ಅದನ್ನು ನಾವು ಫಸ್ಟು ಸೀನಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೀನ್ ಮಾಡಿದ್ರೆ ಸ್ವಲ್ಪ ಜನರಿಗೆ ಬೋರ್ ಅನಿಸ್ಬೋದು, ಸಾಂಗ್ ಮೂಲಕ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ನಮ್ಮ ಡೈರೆಕ್ಟ್ರು ಹೇಳಿದ್ರು. ಸೊ ನಾನು ಯೋಚನೆ ಮಾಡಿದೆ, ಸಾಂಗ್ ಅಂದರೆ ಎಂಥವರು ಕೂತು ನೋಡ್ತಾರೆ, ಸೀನ್ ಅಂದರೆ ಸ್ವಲ್ಪ ಬೋರ್ ಅನಿಸುತ್ತೆ ಎಲ್ರಿಗೂ. ಸೊ ಓಕೆ, ಅಂದರೆ ಸ್ವಲ್ಪ ಬಿಟ್ ಸಾಂಗ್ ಅದು, 2 ಮಿನಿಟ್ಸ್ ಬರೋವಂಥದ್ದು ಸಿನಿಮಾದಲ್ಲಿ, ಕೇವಲ 2 ನಿಮಿಷ ಮಾತ್ರ. ಅಷ್ಟಾದರೂ ಬೇಕಲ್ವಾ? ಸ್ವೀಟಿ ಅಂತ ಹೆಸರಿಟ್ಟು ನಾವು ಬರೀ ಯೂತ್ಸ್ ಬಗ್ಗೆ ಗಮನ ಕೊಡೋಕ್ಕಾಗಲ್ಲ, ಎರಡೂ ಫ್ಯಾಮಿಲಿ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಅದನ್ನು ಸ್ವಲ್ಪ ನಾವು ಹೇಳ್ಕೋಬಹುದು. ರಾಧಿಕ್ ಅವ್ರ ಕಮ್ ಬ್ಯಾಕ್ ಸಿನಿಮಾ ಅಗೇನ್, ಸೊ ಇಷ್ಟೆಲ್ಲ ಕಾನ್ಸಂಟ್ರೇಟ್ ಮಾಡ್ತಿದ್ರೆ, ಪಾತ್ರ ಯಾವ ರೀತಿ ಆಯ್ಕೆ ಮಾಡ್ಕೊಂಡಿದ್ರೆ, ಏನು ಪಾತ್ರ ಮಾಡ್ತಾ ಇದ್ರ ಇಲ್ಲಿ ನೀವು? ನನ್ನ ಪಾತ್ರ ಏನು ಅಂತ ಹೇಳ್ಕೊಳ್ಳೋ ಅಂಥದ್ದೇನು ಇಲ್ಲ, ಆದರೆ ಈಗಿನ ಜನರು ಇಷ್ಟಪಡೋ ಅಂಥ ಪಾತ್ರ ಆಗಿರುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ ಥರ ಒಂದು ಕಾಸ್ಟ್ಯೂಮ್ಗಳು ಕಾಣಿಸ್ಕೊಂಡಿದ್ದೀರ ನೀವು ಆದಿತ್ಯ, ಇನ್ನೂ ಒಂದು ಕೆಲವು ಕಡೆ ಒಂದು ತುಂಬ ಗ್ಲಾಮರಸ್ ಆಗಿ, ಇನ್ನೊಂದು ಕಡೆ ಕಾಲೇಜ್ ಹುಡುಗಿ ಒಂದು ಗೆಟಪಲ್ಲಿ, ಸೊ ಯಾವ ಕ್ಯಾರೆಕ್ಟ್ರಲ್ಲಿ ನೀವು ವಾಪಸ್ ಬರ್ತಾ ಇದ್ದೀರಾ, ಒಂದು ಕ್ಯೂರಿಯಾಸಿಟಿ ಅದು ಕಾಲೇಜ್ ಹುಡುಗಿಯಾಗಿ? ಎಲ್ಲ ಎಲ್ಲ ಥರನೂ ಇದೆ ಕಾಸ್ಟ್ಯೂಮ್ಸ್. ನೀವು ಹೇಳಿದಾಗೆ ಪ್ಯಾಂಟ್ ಶರ್ಟ್ ಇರ್ಬೋದು, ಸ್ಕರ್ಟ್ಸ್, ಸ್ಯಾರಿ, ರೇಷ್ಮೆ ಸ್ಯಾರಿ ಎಲ್ಲ ಥರನೂ ಹಾಕೊಂಡ್ಬಿಟ್ಟಿದೆ, ಯಾಕಂದರೆ ನಮ್ಮ ಡೈರೆಕ್ಟ್ರಿಗೆ ತುಂಬ ಇಂಟ್ರೆಸ್ಟ್. ಅವರಂತೂ ಅವ್ರಿಗೆ ಕಲರ್ ಕಲರ್ ಆಗಿರೋವಂಥದ್ದು ಕಾಸ್ಟ್ಯೂಮ್ಸ್ ನೋಡಿದ್ರೆ ಅವ್ರಿಗೆ ತುಂಬ ಇಷ್ಟ. ಡಾರ್ಕ್ ಕಲರ್ಸ್ ಹಾಕಿದ್ರೆ ಅವ್ರು ತುಂಬ ಇಷ್ಟಪಡ್ತಾರೆ, ಯಾಕಂದರೆ ನನಗೆ ಡಾರ್ಕ್ ಕಲರ್ಸ್ ತುಂಬ ಸೂಟ್ ಆಗುತ್ತೆ. ಹಾಗಾಗಿ ಪಾತ್ರನೂ ಅಷ್ಟೇ, ನನಗೆ 6 ವರ್ಷದ ನಂತರ ಬರೋದ್ರಿಂದ ನನಗೇನಾದರೂ ಜನರಿಗೆ ಬೇಗ ಇಷ್ಟ ಆಗಬೇಕು, ನಾನು ನೋಡಿದ ತಕ್ಷಣ ಇಷ್ಟಪಡಬೇಕು, ಯಾಕಂದರೆ ಫಸ್ಟ್ ಅದೇ ಬೇಕಾಗಿರೋದು. ನಾನು ಇಷ್ಟ ಆದಮೇಲೆ ಒಂದೊಂದೇ ಮುಂದಕ್ಕೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಮಾಡಿಕೊಂಡು ಪಾತ್ರಗಳನ್ನ ಮಾಡ್ಕೊಂಡು ಹೋಗ್ಬೋದು. ಸೊ ಬಟ್ ಆದರೂ ಪಾತ್ರ ಏನು ಅನ್ನೋ ಒಂದು ಗುಟ್ ಬಿಟ್ಕೊಟ್ಟಿಲ್ಲ ನೀವು? ಇಲ್ಲ, ಸಿನಿಮಾ ಥಿಯೇಟ್ರಿಗೆ ಬಂದು ಜನರು ನೋಡಬೇಕು, ಯಾಕಂದರೆ ನೆಕ್ಸ್ಟ್ ಮಂತ್ ನಾವು ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಕ್ಟ್ರೆಸ್ ಕಮ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ಗುಟ್ಟೆಲ್ಲ ಸೀಕ್ರೆಟ್ ಇಟ್ಕೊಳ್ಬೇಕಾಗುತ್ತೆ, ಇನ್ನೂ ತುಂಬ ಹೇಳಿಬಿಟ್ರೆ ಅದು ಕ್ಯೂರಿಯಾಸಿಟಿ ಇರಲ್ಲ, ಯಾಕಂದರೆ ಈಗ ಎಲ್ಲ ಕಡೆ ನನ್ನನ್ನು ಕೇಳ್ತಾರೆ, ಪ್ರತಿಯೊಬ್ಬರು ಪ್ರಶ್ನೆ ಆಗ್ತಾರೆ, ನಿಮ್ಮ ಸಿನಿಮಾ ನಾನು ನೋಡಲೇಬೇಕು, ಏನಕ್ಕೆ ನೋಡಬೇಕಂದ್ರೆ ಅವ್ರಿಗೆಲ್ಲ ಒಂಥರ ಏನು ಮಾಡಿದ್ದಾರೆ ರಾಧಿಕ, ಏನು ಮಾಡಿದ್ದಾರೆ ಇಷ್ಟು ವರ್ಷ ಆದಮೇಲೆ, ಯಾಕಂದರೆ ತುಂಬ ಕಡಿಮೆ ಅಲ್ವಾ, ಮೇಂಟೈನ್ ಮಾಡಿ ಮಾಡೋವಂಥದ್ದು ತುಂಬ ಕಷ್ಟ ಈಗಿನ ಇದರಲ್ಲಿ. ಸೊ ಏನು ಮಾಡಿರ್ತಾರೆ ಸಿನಿಮಾದಲ್ಲಿ, ನನಗೆ ಅದಕ್ಕೆ ತುಂಬ ಟೆನ್ಷನ್ ಆಗೋದು, ನೋಡಿದ ತಕ್ಷಣ ಜನರಿಗೆ ಇಷ್ಟ ಆಗುತ್ತೋ ಇಲ್ಲ ಇಷ್ಟಪಡ್ತಾರೋ ಇಷ್ಟಪಡಲ್ವೋ ಅನ್ನೋದು ಒಂದು ಟೆನ್ಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಯಾವ ರೀತಿ ಅಕ್ಸೆಪ್ಟ್ ಮಾಡ್ಬೋದು? ಹೌದು, ಯಾಕಂದ್ರೆ ನಾನು ಪಾತ್ರ ಮಾಡುವಾಗ ಆ್ಯಕ್ಟಿಂಗ್ನ ನಾನು ನೀಟಾಗೇ ಮಾಡ್ತಾ ಇದ್ದೆ, ಬಟ್ ಇನ್ನು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಹೌದು, ಫೈನ್. ನಾನು ಇನ್ನೂ ಸಾಕಷ್ಟು ಪ್ರಶ್ನೆ ಕೇಳೋದಿದೆ ನಿಮ್ಮ ಹತ್ರ. ರಾಧಿಕಾ ಅವರಿಗೆ ಯಜಮಾನರ ಕಡೆಯಿಂದ ಏನೇನು ಟಿಪ್ಸ್ ಕೊಟ್ಟಿದ್ದಾರೆ ಆ್ಯಕ್ಟಿಂಗ್ ಹೇಗೆ ಮಾಡಬೇಕು ಯಾವ ರೀತಿ ಏನು ಅಂತ, ಸೊ ಅದ್ರ ಬಗ್ಗೆ ಎಲ್ಲ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.